नमस्ते एल्लरिगू नान निम्म प्रीतिय प्रवीण रपकवि ई साधने साधत्व अन्नोदु केवल अध्ययन अध्यापन व्यासंग शिक्षण मत्तु संस्कारगळिगे मात्र संबंधपट्ट वस्तु विषयवल्ल इदक्के इदरदे आदष्टु अनुक्रमगळिदे नीति नियमगळिदे मत्तु शिस्तु परिपालनेगळिदे इवुगळन्नेल्ल नावु अळवडिसिकोळ्ळबेकु क्रोडीकरिसि नम्मदन्नागि माड्कोळ्ळबेकु अंद्रे इदक्के मूलभूतवागि बेकागिरुवुदे श्रद्धे श्रम ಏಕಾಗ್ರತೆ ಪ್ರಾಮಾಣಿಕತೆ ಸತ್ಯತೆ ಮತ್ತು ಹಿಡಿದ ಕೆಲಸವನ್ನ ಸಾಧಿಸುವಂತ ಛಲ ಇಷ್ಟಿದ್ರೆ ಸಾಕು ಯಾರು ಬೇಕಾದರೂ ಏನು ಬೇಕಾದರೂ ಸಾಧಿಸಬಹುದಾಗಿದೆ ಸಾಧನೆ ಅಂದ ತಕ್ಷಣ ಕೇವಲ ಕಲೆ ಕ್ಷೇತ್ರಕ್ಕೆ ಸಾಹಿತ್ಯ ಕ್ಷೇತ್ರಕ್ಕೆ ರಾಜಕೀಯ ಕ್ಷೇತ್ರಕ್ಕೆ ಕ್ರೀಡಾ ಕ್ಷೇತ್ರಕ್ಕೆ ಮಾತ್ರ ಸಂಬಂಧಪಟ್ಟಿಲ್ಲ ಇದು ಜೀವನದ ಅಳವಡಿಕೆಗೂ ಬಹಳಷ್ಟು ಅವಿನಾಭಾವವಾಗಿ ಸಂಬಂಧಪಟ್ಟಿದೆ ಅದು ಹೇಗಂತೀರಾ ಜೀವನದಲ್ಲಿ ಯಾರಾದರೂ ಜಿಗುಪ್ಸೆ ಹೊಂದಿದ್ರೆ ಅಥವಾ ವೈರಾಗ್ಯದತ್ತ ಮುಖ ಮಾಡಿದ್ರೆ ತನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ಕುಸಿದು ಕೂತ್ಕೊಂಡಿದ್ರೆ ಅಂಥವರಿಗೆಲ್ಲ ಬಹಳಷ್ಟು ಸಹಕಾರಿಯಾಗಲಿದೆ ಒಂದು ಪುಸ್ತಕ ಆ ಪುಸ್ತಕದ ಹೆಸರೇ ತಿರುವುಗಳ ಅರಿವು ಅಂತ ಇದನ್ನು ಬರೆದವರು ವ್ಯಕ್ತಿತ್ವ ವಿಕಸಕರು ಅದ್ಭುತ ಮಾತುಗಾರರು ವಾಗ್ಮಿಗಳು ಮತ್ತು ಅಂತಾರಾಷ್ಟ್ರೀಯ ತರಬೇತುದಾರರಾದಂತಹ ಶ್ರೀ ಜಯಪ್ರಕಾಶ್ ನಾಗತಿಳಿಯವರು ಇದನ್ನು ರಚಿಸಿದ್ದಾರೆ ತಿರುವುಗಳ ಅರಿವು ಅಂತ ಇದರಲ್ಲಿ ಸಾಹಿತ್ಯದ ಸಮಗ್ರತೆ ಅಲ್ಲ ಸಾಧನೆಗಳ ಸಮಗ್ರತೆ ಅಲ್ಲ ಸಾಧಕರ ಹಲವಾರು ಅನುಭವಗಳ ಬುತ್ತಿಯೇ ಅಡಕವಾಗಿದೆ ಇದನ್ನೆಲ್ಲ ನಾವು ಓದಲೇಬೇಕು ಅಂತ ಒಂದು ಅದ್ಭುತ ಪುಸ್ತಕ ಈ ಹೊತ್ತಿಗೆಯನ್ನು ಹೊರತರುತ್ತಿರೋರು ಬೇರೆ ಯಾರೂ ಅಲ್ಲ ಸಪ್ನಾ ಪುಸ್ತಕಾಲಯದವರು ಈ ಪುಸ್ತಕಕ್ಕೆ ವಿಶೇಷವಾಗಿ ಹೇಳಬೇಕು ಅಂದರೆ ನನ್ನದು ಕೂಡ ಒಂದು ಲೇಖನ ಇದೆ ನಾನು ಕೂಡ ನನ್ನ ಅನುಭವದ ಬುದ್ಧಿಯನ್ನು ಇದರಲ್ಲಿ ಹರವುಕೊಂಡಿದ್ದೇನೆ ಬರೆದಿದ್ದೇನೆ ಹಾಗಾಗಿ ತಮಗೆಲ್ಲ ಬಹಳಷ್ಟು ಇಷ್ಟವಾಗ್ತದೆ ಅಂತೇಳಿ ಭಾವಿಸ್ತಾ ಹಲವು ಸಾಧಕರ ಲೇಖನಗಳೊಟ್ಟಿಗೆ ನನ್ನ ಲೇಖನವೂ ಇದೆ ಅಂತೇಳಿ ಹರ್ಷ ಪಡ್ತಾ ಮತ್ತೊಮ್ಮೆ ಶ್ರೀ ಜಯಪ್ರಕಾಶ್ ನಾಗತಿಳಿಯವರಿಗೆ ನನ್ನ ತುಂಬು ಹೃದಯ ಧನ್ಯವಾದಗಳು ಅಭಿನಂದನೆಗಳು ಹಾಗೂ ಶುಭ ಹಾರೈಕೆಗಳನ್ನ ತಿಳಿಸ್ತಾ ಸಪ್ನಾ ಪುಸ್ತಕಾಲಯದ ಸಿಬ್ಬಂದಿ ವರ್ಗಕ್ಕೂ ಹಾಗೂ ಶ್ರೀ ದೊಡ್ಡೇಗೌಡರಿಗೂ ನನ್ನ ಅಭಿನಂದನೆಗಳು ಧನ್ಯವಾದಗಳು ಮತ್ತು ನಮಸ್ಕಾರಗಳನ್ನ ತಿಳಿಸ್ತಾ ಎಲ್ಲರೂ ಪುಸ್ತಕವನ್ನು ಕೊಂಡೋದಿ ಜ್ಞಾನಾರ್ಜನೆ ಬೆಳೆಸ್ಕೊಳ್ಳಿ ಅಂತ ಹೇಳ್ತಿದ್ದೇನೆ ನಮಸ್ಕಾರಗಳು ಶುಭವೇ ಆಗಲಿ